ಎಲ್ಲರಿಗೂ ನಮಸ್ಕಾರ. ಇಂದಿನ ಮಕ್ಕಳೇ ಮುಂದಿನ ನಾಯಕರು. ಸಮಾಜ ಸೇವಕ ವಿ ಮೋಹನ್ ಕೃಷ್ಣ. ಕೆಜಿಎಫ್ ತಾಲೂಕಿನ ಪೊಟ್ಟೆಪಲ್ಲಿ ಗ್ರಾಮದ ಸರ್ಕಾರಿ ಕಿರಿಯ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಮಕ್ಕಳು ಊಟ ಮಾಡಲು ತಟ್ಟೆ ಲೋಟ ನೀಡಲಾಯಿತು. ಸಮಾಜ ಸೇವಕರು ಮುಂದಿನ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಾದ ಮೋಹನ್ ಕೃಷ್ಣ ಅವರು ಮಾತನಾಡಿ, ಮಕ್ಕಳ ಸಂಪೂರ್ಣ ಯಶಸ್ಸಿಗೆ ನಾನು ಸದಾಕಾಲ ಮುಂದೆ ನಿಂತು ಸಹಕರಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ವಿ ಮೋಹನ್ ಕೃಷ್ಣ, ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹಶಿಕ್ಷಕರು ಭಾಗವಹಿಸಿದರು. ಹಿರಿಯ ಶಿಕ್ಷಕರಾದ ಅಶ್ವಥಪ್ಪ, ಮುಖಂಡರಾದ ಗಂಗಿರೆಡ್ಡಿ, ಕೃಷ್ಣಪ್ಪ, ಗೋಪಾಲ್ ರೆಡ್ಡಿ, ರಾಜಣ್ಣ, ರತ್ನಪ್ಪ, ಮುರಳಿ, ಶ್ರೀಧರ್, ರಾಕೇಶ್ ಗ್ರಾಮಸ್ಥರು ಭಾಗವಹಿಸಿದರು. ವರದಿ ನೀಡಿದ್ದು ಹರಿಚಿನ್ನು. ನೀವು ನೋಡ್ತಿರೋದು ನಿಮ್ಮ ಸ್ಥಳೀಯ ಹತ್ತಿರದ ನಂಬರ್ ಒನ್ ಸುದ್ದಿವಾಹಿನಿ ಕ್ರಾಂತಿ ನ್ಯೂಸ್ ಕನ್ನಡ. ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ. ಧನ್ಯವಾದಗಳು. ಬಹಳ ದೊಡ್ಡ ಸೇವೆಗಿಂತ ನನಗೆ ಬಹಳ ದೊಡ್ಡ ಸೇವೆ ಅನಿಸುತ್ತೆ. ಇದರಿಂದ ಸುಮಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೇನೆ. ಆದರೆ ಇವತ್ತು ಈ ಗ್ರಾಮಕ್ಕೆ ಬಂದು ಈ ಸೇವೆಯ ಒಂದು ಅವಕಾಶವನ್ನು ಕೊಟ್ಟಂಥ ಈ ಊರಿನ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಗೋಪಾಲ್ ರೆಡ್ಡಿ ಅವರೇ, ಅವರ ಹಿರಿಯರು ಹಾಗೂ ಈ ಊರಿಗೆ ಬಹಳ ದೊಡ್ಡ ಕೈ ಅಂತ ಹೇಳಿದ್ರೆ ದಾನಿಗಳಾಗಿರುವಂಥ ಗೋಪಾಲ್ ರೆಡ್ಡಿ ಅವರೇ ಹಾಗೂ ಈ ಶಾಲೆಯ ಮುಖ್ಯ ಪಿಲ್ಲರ್ ಆಗಿರ್ತಕ್ಕಂಥ ನಂತರ ನನ್ನ ತಂದೆ ಸಮಾನವಾದಂತ ರಾಜಪ್ಪಣ್ಣನವರೇ, ಪಾರ್ವತಮ್ಮನವರೇ ಹಾಗೂ ಹಿಂದೆ ಕೂತಿರುವಂತ ಎಲ್ಲ ನನ್ನ ಗಣ್ಯರು. ಈ ಪೊಟ್ಟೆಪಲ್ಲಿ ಹಾಗೂ ನನಗೆ ಬಹಳ ಹತ್ತಿರವಾದ ಸಂಬಂಧವನ್ನಾಗಿದೆ. ಬಹುಶಃ ಯಾರಿಗೂ ಗೊತ್ತಿಲ್ಲ, ಮೂಲನಂದು ಮಹದೇವಪುರ ಇರಬಹುದು. ಆದರೆ ನೀವು ಮಹದೇವಪುರದಲ್ಲಿ ಬಂದು ಯಾರನ್ನಾದ್ರೂ ಕೇಳಿದ್ರೆ ಮೋಹನ್ ಕೃಷ್ಣ ಅಂತಂದರೆ ನನ್ನ ಕುಟುಂಬವನ್ನು ಗೊತ್ತಿಸೋ ಅಂಥ ಒಂದು ಹೆಸರೇನಪ್ಪ ಅಂದರೆ ಕೊಟ್ಟೆಪಲ್ಲಿ ಮೋಹನ್ ಕೃಷ್ಣ ಅಂತಲೇ ಹೇಳ್ತಾರೆ. ಬಹುಶಃ ನನಗೆ ಗೊತ್ತಿರೋ ಇತಿಹಾಸ ಏನೈತೆ ಅಂತ, ನನ್ನ ತಾತಂದರು ಸಹ ಕೊಟ್ಟೆಪಲ್ಲಿಯಲ್ಲಿ ವಾಸವಾಗಿರುವಂಥವರೇ ಆಗಿರ್ತಾರೆ. ಈಗಲೂ ಸಹ ನನ್ನ ಕುಟುಂಬವನ್ನು ಕೊಟ್ಟೆಪಲ್ಲಿ ಕುಟುಂಬ ಅಂತಲೇ ಕರೀತಾರೆ. ನನ್ನ ತಾತಂದರ ಒಂದು ಪುಣ್ಯದಿಂದನೂ ಅಥವಾ ಇಲ್ಲಿರ್ತಕ್ಕಂಥ ಹಿರಿಯರ ಒಂದು ಆಶೀರ್ವಾದದಿಂದನೂ ನನ್ನ ಪೊಟ್ಟೆಪಲ್ಲಿ ಗ್ರಾಮಕ್ಕೆ ಬಂದು ಈ ಪುಟಾಣಿಗಳ ಜೊತೆ ನನ್ನ ಒಂದು ಮನಸ್ಸಿನ ಇಚ್ಛೆಯನ್ನು ಹೇಳ್ಕೊಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಾನು ಕೈ ತೋರಿಸ. ಬಹುಶಃ ಸಣ್ಣ ಮಕ್ಕಳಿರ್ಬೋದು, ನಾನು ಹೇಳೋ ಮಾತು ಅವರಿಗೆ ಏನಂತಲೂ ಅರ್ಥ ಆಗ್ತಿರೋಂತಿರ್ಬೋದು. ಅವರು ಕೇಳಿಸ್ಕೊಳ್ಳುವಂಥ ಜವಾಬ್ದಾರಿಯಲ್ಲಿ ಈ ಪೊಟ್ಟೆಪಲ್ಲಿಯ ಗ್ರಾಮಸ್ಥರು ಪ್ರತಿಯೊಬ್ಬರು ಆ ಪುಟಾಣಿಗಳ ಬೆಳವಣಿಗೆಗೆ ಅವರ ವಿದ್ಯಾಭ್ಯಾಸಕ್ಕೆ ನಾವೆಲ್ಲರೂ ಕೈ ಜೋಡಿಸುವಂತಹ ಒಂದು ಕರ್ತವ್ಯ ನಮ್ಮೆಲ್ಲರಿಗೂ ಆಯಿತು. ವಿಶೇಷವಾಗಿ ಈ ನಮ್ಮ ಅಧ್ಯಾಪಕರಾದಂಥ ಅಶ್ವಥ್ ಸರ್ ಹೇಳ್ತಾ ನಾನೊಂದು ಅಬ್ಸರ್ವ್ ಮಾಡಿದೆ, ಅವರು ಭಾವುಕರು ಸಹ ಆದರು. ಕಾರಣ ಇಷ್ಟೇ, ಅವರ ಶ್ರಮ ಇದರಲ್ಲಿ ಭಾಳ ಉಂಟು. ಅದಕ್ಕಿಂತ ಮುಖ್ಯವಾಗಿ ದಾನಿಗಳಾದಂಥ